ಸಂಜನ ಸಮಾಧಾನ ತಾವು ಇಲ್ಲಿಕ್ಕೆ ಮಾತಾಡ್ತಿದ್ರೆ ಅಂದ್ರೆ ಬಂದ್ ಮಾತಾಡ್ರಿ, ಅದ್ರಾಗ ಏನ್ ಅಭ್ಯಂತರ ಇಲ್ಲ. ಹಳ್ಳದಮ್ಮ ಯಾವ ರಕ್ತಮಾನದ ಹೊಲ ಅನ್ನುವಂಥದ್ದು ಏನಪ್ಪ ಅಂತಂದ್ರ 12 ಎಕರೆ ಐತಿ, ಮತ್ತ ಯಾವ ಆ ಕಡೆ ಒಂದ್ 5 ಎಕರೆ ಐತಿ, ಈ ಕಡೆ ಒಂದ್ 12 ಎಕರೆ ಐತಿ, ಬೈರೋಗಲ ಕಡೆಗೆ 12 ಎಕರೆ ಐತ್ರಿ, ಕಿತ್ತರ ಕಡೆಗೆ 5 ಎಕರೆ ಐತಿ ಅಂತ ಮತ್ ಹೇಳಿದ್ರು. ಅದು ಹೇಳಾರಲ್ರಿ. ಮತ್ ನಮ್ ಬಸವಣ್ಣವ್ರು ಅಂದ್ರು, ಅಲ್ಲ ಸರ್ವೆ ನಂಬರ್ ಅದು ಕೇಳಕತ್ರಿ, ಅದನ್ನ ಹೊಲ ಖರೀದಿಗಿರಿ ತಗೋಬೇಕತ್ರಿ. ಹೌದ್ ಹೌದ್ರಿಪ್ಪ. ಅಂದ್ರೆ ಈಗ ಸಂಗೊಳ್ಳಿ ರಾಯಣ್ಣನ ಊರಿಗೆ ಬಂದೇವ್ ಅಂದ್ರ ಸಂಗೊಳ್ಳಿ ರಾಯಣ್ಣನ ಸವಿಸ್ತಾರ ವಿಸ್ತಾರ ತಿಳ್ಕೊಬೇಕಾಗೈತಿ. ಹೌದ್ ಹೌದ್ರಿಪ್ಪ. ಮತ್ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಹಾಡ್ತೀರಿ ಅಂದ್ರೆ ಸಂಗೊಳ್ಳಿ ರಾಯಣ್ಣನ ನಾವು ನೀವು ತಗೊಳ್ದೈತೇನು ಇಲ್ಲ, ಬಗ್ಗೆ ತಿಳ್ಕೊಬೇಕಾಗೈತಿ. ಯಾಕಂದ್ರ ಅಂತ ವ್ಯಕ್ತಿ ಅದ ನಮ್ಮ, ತನ್ನ ಪ್ರಾಣ ಹಾದ್ರು ಏನಪ್ಪ ಅಂತಂದ್ರ ನಮ್ಮ ದೇಶಕ್ಕಾಗಿ ತನ್ನ ಪ್ರಾಣ ಕೊಡ್ಲಿಕ್ಕೆ ಸಿದ್ಧ ಆಗಿ ನಿಂತ ನಾವ. ಹೌದ್ ಹೌದ್ರಿಪ್ಪ. ಮತ್ತ ಅದಕ್ಕ ಅವ್ರು ಹಳ್ಳದ ಮಾನ್ಯದ ಹೊಲ ಈಗಾಗಲೇ ಯಾರ ಅದಕ್ಕೆ ವಾರಸದಾರ ಅದಾರ ಅಂತ ಹೇಳಿ ಕೇಳಿದಾಗ ಏನ್ ಹೇಳಿದ್ರಿಪ್ಪ, ಸಂಗೊಳ್ಳಿ ರಾಯಣ್ಣನ ಮನೆತಂದವ್ರಿಗೆ ಎಲ್ಲರಿಗೆ ಗಲಿ ಹಾಕ್ರಿ ಅಂತೇಳಿ ಬ್ರಿಟಿಷ್ ಸರ್ಕಾರ ಹುಕುಂ ಕೊಡ್ತು. ಅವ್ರೆಲ್ಲ ಮನಿ ಬಿಟ್ಟ ಆ ಹೊಲಗಳನ್ನ ಬಿಟ್ಟು ಕಸಿಂದ ಪಾರಾಗಿ ಹೋದ್ರು. ಹೌದ್ ಹೌದ್ರಿಪ್ಪ. ಅವ್ರು ಗಲಿ ಹಾಕಿದ್ ರಾಯಣ್ಣಗ ಒಬ್ಬಗ. ಹೌದ ಹೌದ. ಮತ್ತ ಅವ್ನ ಜೋಡಿ ಇರ್ತಕ್ಕಂತ ಗೆಳೆಯರಿಗೆ ಹಾಕ್ಯಾರ, ಆದ್ರ ಅವ್ರ ಮನೆಯವ್ರಿಗೆ ಗಲಿಗೆ ಹಾಕಿಲ್ಲ. ಅದಕ್ಕ ಇನ್ನೇನಪ್ಪ ಅಂತ ಹೇಳಿ ಕೇಳಿದ್ರ ಏನ್ರಿಪ್ಪ, ಅದು ಇನ್ನೂ ಒಬ್ಬರ ಹೆಸರಲ್ಲೇ ಇಲ್ಲಿವರೆಗೂ ಐತೆ. ಹೌದ ಹೌದ. ಸರ್ವೆ ನಂಬರ್ ಐತಿ, ಅದಕ್ಕೆ ನೀವು ಕೇಳ್ಕೊಂಡು ಬಂದಿರಿ ಅಂತ ಹೇಳ್ತೀರಿ, ನಾವೇನ್ ಹೋಗಿಲ್ಲ ಅಲ್ಲಿಗೆ. ಹೌದ್ ಹೌದ್ರಿಪ್ಪ. ಅದಕ್ಕೆ ಇನ್ನೊಂದ್ ಜರ ಸ್ವಲ್ಪ ಮಾಹಿತಿ ಕಮ್ಮಿ ಇತ್ತಂದ್ರೆ ಮುಂಜಾನೆ ಇಟ್ಟು ಹೋಗಿ ಬಂದ್ರೆ ಅಡ್ಡಿ ಇಲ್ಲ. ಹೌದ್ ಹೌದ. ಅದನ್ನ ಕೇಳಿ ತಿಳ್ಕೊಂಡ್ರೆ ಅದಕ್ಕೆ ಇರ್ಲಿ. ಈಗ ನಮಗೊಂದ್ ಎರಡು ಏನಪ್ಪಾ ಅಂತಂದ್ರ ಹಾಡಿದ್ರೊಳಗ ಹೌದ್ ಕೇಳ್ಯಾರಲ್ರಿಪ್ಪ. ಏನ್ ಕೇಳ್ಯಾರಪ್ಪ ಅಂತ ಕೇಳಿದ್ರ ಏನ್ರಿಪ್ಪ, ಯಾವ ಸೂರಮ್ ದೇವಿ ಬಗ್ಗೆ ನಮ್ ಸತ್ತಪ್ಪಣ್ಣವ್ರು ಹಾಡಿದ್ರು. ಹೌದ್ ಹಾಡ್ಯಾರಲ್ರಿಪ್ಪ. ಯಾವ ಶಿವನಿಗೆ ಏನಪ್ಪ ಅಂತಂದ್ರ ತಾಯಿ ಪರಿಪರಿಯಾಗಿ ಅಂತದ್ ನಾ ಏನ್ ಮಾಡಿದ್ದೆ ಶಿವ, ನನ್ನ ಮಗನ ಕಸ್ಕೊಂಡು ನನಗೆ ಯಾರೋ ಮಾಡಿಟ್ಟಿ ಅಂತ ಹೇಳಿ ದುಃಖ ಮಾಡಿ ಹೋರಾಡಿ ಅಳ್ತಿರ್ತಾಳ. ಹೌದು. ಅದಕ್ಕ ಅವ್ರ ಪ್ರಶ್ನೆ ಹೆಂಗಾಗೈತಿ ಅಂದ್ರ ಹೆಂಗ್ರಿಪ್ಪ, ಅಲ್ಲ ಮೊದಲ ಶಿವನ ಬದಿ ಒಂಟಗಾಲಿನ ಮೇಲೆ ನಿಂತು ಯಪ್ಪ ನನಗ ಬಂದಿತನ ಅನ್ನುವಂಥದ್ ಪಟ್ಟ ಬಯಲು ಮಾಡು ಅಂತ ಹೇಳಿ ಬೇಡುವಾಗ ಸಂಜೆ ಹುಟ್ಲಿ ಮುಂಜಾನೆ ಸಾಯ್ಲಿ ಕರೆ ನನ್ನ ಬಂಜಿತನ ಅನ್ನುವಂಥದ್ ಕಡಿಗೆ ಆಗ್ಲಿ ಅಂತ ಹೇಳಿ ಬೇಡ್ಕೊಂಡ್ಲು. ಹೌದು. ಅವಾಗ ಶಿವ ತನ್ನ ಹಣಿ ಬೇವರಿನ ಕಂದ ನಿನಗೆ ಜನಿಸಿ ಬರ್ತಾನ ಅಂತ ಹೇಳಿ ಹೇಳ್ಯಾನ. ಹೌದ್ ಹೌದ್ರಿಪ್ಪ. ಮತ್ತ ಸೂರಮ್ಮ ದೇವಿಗೆ ಮೊದಲೇ ಹೇಳಿಕೊಟ್ಟನ ಕಂದ ನಿನಗ ದಕ್ಕಂಗಿಲ್ಲ ಅಂತೇಳಿ ಮತ್ ಹೇಳಿದ್ರು ಇಕ್ಕಿ ಯಾಕೆ ದುಃಖ ಮಾಡ್ತಾಳ, ಹೆತ್ತ ಕಳ್ ಕೇಳ್ಬೇಕಲ್ರಿ. ಹೌದ್ ಹೌದ್ರಿಪ್ಪ. ಈಗ ವರ ಪಡ್ಕೊಂಡು ಬಂದಾಳ, ವರ ಕೊಡುವಾಗ ಶಿವ ಬಂದ ಮಾತು ಹೇಳ್ಯಾನ ಅಜರಾಮರವಾಗಿ ಮರ್ತ್ಯದೊಳಗ ಅವನ ಕೀರ್ತಿ ಬಾಳಿ ಬೆಳಗ್ತೈತೆ ಅಂತ ಹೇಳ್ಯಾನ. ಹೌದು. ಮತ್ತ ಹಂತದ್ರೊಳಗ ಹುಟ್ಟಿದ 13 ದಿವಸಿಗೆ ಆ ಕಂದನ ಅಡಿ ಅರಣ್ಯಕ್ಕೆ ಕಳಿಸುವಂತ ಪ್ರಸಂಗ ಬಂದಾಗ ಹಡದು ತಾಯಿಗೆ ಕರಳ ಕಿತ್ತಿ ಬಂದಂಗಾಗಿ ದುಃಖ ಬರೋದು ಸ್ವಾಭಾವಿಕ. ಸ್ವಾಭಾವಿಕ್ರಿಪ್ಪ. ಹೌದ್ ಹೌದ್. ಮತ್ತ ಅದು ಕೂಸು ನಿನ್ ಕೈ ಬಿಟ್ಟು ಹೊಕ್ಕೈತಿ ಅಂದ್ರೆ ಸುಮ್ಮಿರ್ಬೇಕಂದ್ರೆ ಹೆಂಗಿರ್ಬೇಕೈತ್ರಿ? ಹೆಂಗಿರ್ಲಾತದ್ರಿಪ್ಪ. ಅಲ್ಲ ಹುಟ್ಟಿದ ಮನುಜ ಒಬ್ಬ ಸಾಯಿದ ಕಚ್ಚಿಟ್ಟ ಐತಿ. ಹುಟ್ಟಿದ ಸಾಯದ ಗಟ್ಟ ಐತಿ, ಕಟ್ಟಿದ ಬೀಳುದ ಐತಿ. ಮತ್ತ ಹುಟ್ಟದವ್ರೆಲ್ಲ ಸಾಯವ್ರೆ ಇರ್ತಾರ ಅಂತ ಹೇಳಿ ಯಾರು ಅಳ್ಳಾರ್ದ ಸುಮ್ ಕುಂದ್ರಂದ್ರೆ ಕೇಳಂಗಿಲ್ಲ, ಕಳ್ಳ ಕೇಳಬೇಕಲ್ಲ. ಹೌದ್ರಿಪ್ಪ. ನಾವು ಸುಮ್ ಕುಂದ್ರಬೇಕಂದ್ರು ಹಡದ ಕಳ್ಳ ತಡ್ಕೊಳ್ಳುವಂತ ಶಕ್ತಿ ಇರಂಗಿಲ್ಲ. ಅದಕ್ಕಾಗಿ ಮಗನ ಮ್ಯಾಲ ಅತ್ತ ಮೋಹದಿಂದ ಏನಪ್ಪ ಅಂತಂದ್ರ ತಾಯಿ ಸೂರಮ್ಮ ದೇವಿ ಗೂರಾಡಿ ದುಃಖ ಮಾಡ್ಯಾಳ. ಹೌದು. ಅದಕ್ಕ ಏನಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಇನ್ನೊಂದು ವಿಷಯ ಕೇಳ್ಯಾರ ಅವ್ರು. ಏನ್ ಕೇಳ್ಯಾರ್ರಿಪ್ಪ ಇನ್ನೊಂದು ವಿಷಯ? ಒಂಟು ಏಡಿನ ಜಾಡಿ ಏನಪ್ಪ ಅಂತಂದ್ರ ಮೈಲಾರ ಲಿಂಗಗೈತಿ. ಹೌದು. ಎರಡು ಏಡಿನ ಜಾಡಿ ಮಾಳಿಂಗರಾಯನ ಸಂಪ್ರದಾಯ ಇದವ್ರಿಗೈತಿ. ಹೌದು. ಇನ್ನ 3 ಏಡಿನ ಜಾಡಿ ಯಾರಿಗೈತಿಪ್ಪ ಅಂತ ಹೇಳಿ ಕೇಳಿದ್ರ ಅಮ್ಮಗ್ ಸಿದ್ಧ ಮುತ್ತೈತಿ. ಅಮ್ಮಗ್ ಸಿದ್ಧಗೈತಿ. ಮತ್ ಹಿಂಗ 5 ಏಣ ಮತ್ತು 21 ಏಡಿನ ಜಾಡಿ ಏನಪ್ಪ ಅಂತಂದ್ರ ಗುರು ರೇವಣ ಸಿದ್ಧಗೈತಿ. ಆದ್ರ ಕರೆ ಯಾವ್ದು ಏಡ್ ಇಲ್ಲದೆ ಬರೇ ಮುತ್ತೇಳಿ ಇರ್ತಕ್ಕಂತ ಕಂಬಳಿ ಇದು ಯಾರಿಗೈತಿ ಅಂತ ಹೇಳಿ ಕೇಳ್ಯಾರ. ಕೇಳ್ಯಾರಲ್ರಿಪ್ಪ. ಯಾವ ಒಂದು ಏಡ್ ಇಲ್ಲದೇನೆ ಬರೇ ಮುತ್ತೇಳಿ ಇರುವಂತ
ಕಾಂಬಳಿ ಇದು ಯಾರಿಗೆ ಐತಿಪ್ಪ ಅಂತ ಹೇಳಿ ಕೇಳಿದ್ರ ರೈತರ ಹೆಗಲ ಮೇಲೆ ಐತಿ. ಹೌದು ಹೌದ್ರಿಪ್ಪ. ಯಾಕಪ್ಪ ಅಂತಂದ್ರ ಕೂರಿಗೆ ಪೂಜೆ ಮಾಡುವಾಗ ಕಂಬಳಿಯನ್ನ ಮೇಲೆ ಹೊದಿಸಿ ಆ ಕಂಬಳಿ ಪೂಜೆ ಮಾಡ್ತಾರ, ಮತ್ತ ಹೊಲದೊಳಗೆ ಕಣ ಮಾಡ್ಬೇಕಾದ್ರ ರಾಶಿ ಮಾಡ್ಬೇಕಾದ್ರ ಆ ಕಂಬಳಿಯಿಂದ ಏನಪ್ಪ ಅಂತಂದ್ರ ದಾನ ಧರ್ಮಗಳನ್ನ ಮಾಡ್ತಿದ್ರು ಕಂಬಳಿಯೊಳಗೆ ಹಾಕಿ. ಮತ್ತ ರೈತನ ಪುಂಡ ರೈತನ ಮುಂಡಿ ಮೇಲೆ ಇರ್ತಕ್ಕಂಥದ್ದು ಯಾವ್ದು ಅಂತ ಹೇಳಿ ಕೇಳಿದ್ರ ಮುತ್ತೆಳಿ ಇರ್ತಕ್ಕಂತ ಕಂಬಳಿ. ಹೌದ್ರಿಪ್ಪ. ಮತ್ತ ಇದು ಅಲ್ಲದೇನೆ ಯಾರಿಗೈತಪ್ಪ ಅಂತ ಹೇಳಿ ಕೇಳಿದ್ರ ಕನಕದಾಸಗೂ ಮುತ್ತೆಳಿ ಇರ್ತಕ್ಕಂತ ಕಂಬಳಿ. ಹೌದು ಹೌದ್ರಿಪ್ಪ. ನೀವು ಕೇಳಿರ್ತಕ್ಕಂತ ವಿಷಯಕ್ಕೆ ನಮಗಿಷ್ಟು ತಿಳಿದೈತಿ. ಕರೆಕ್ಟ್ ಇತ್ತಂದ್ರ ಒಪ್ಪುಗೋರಿ, ಇಲ್ಲಪ್ಪ ಅಂತಂದ್ರ ಇದು ಬ್ಯಾರೇನೆ ಐತಿ ಅಂದ್ರ ಅದು ಹೆಂಗ ಬ್ಯಾರೆ ಐತಿ ನೀವ್ ಹೇಳಿ. ಅದಕ್ಕೇನು ಮಾತಾಡಿರ್ತಕ್ಕಂತ ಸಂವಾದ ರೂಪದ ವಿಷಯ ಯಾವ್ದಪ್ಪ ಅಂತ ಹೇಳಿ ಕೇಳಿದ್ರ ಯಾವ್ರಿಪ್ಪ ಕ್ರಾಂತಿ ಮತ್ತು ಶಾಂತಿ. ಅದ್ರೊಳಗೆ ನಮ್ಮ ಹೊನ್ನಾಳ್ ಮಾಸ್ತರ್ ಅವರು ಯಾವ್ದ ಆಯ್ಕೆ ಮಾಡ್ಕೊಂಡಾರ ಅಂತ ಹೇಳಿ ಕೇಳಿದ್ರ ಯಾವ್ರಿಪ್ಪ ಕ್ರಾಂತಿ ಅನ್ನುವಂಥದ್ ಹಿಡ್ದಾರ ಅಲ್ರಿ. ಕ್ರಾಂತಿಯನ್ನ ಮಾಡಿ ಸಂಗೊಳ್ಳಿ ರಾಯಣ್ಣ ಹೆಸರುವಾಸಿ ಅದ ಒಪ್ಕೋತೀನಿ. ಆ ಕ್ರಾಂತಿ ಮಾಡಿದ್ರ ಅಲ್ಲಿ ಶಾಂತಿ ಅನ್ನುವಂಥದ್ದು ಉಳಿಲಿಲ್ಲ. ಯಾಕೆ ಉಳಿಲಿಲ್ಲ ಅಂತ ಹೇಳಿ ಕೇಳಿದ್ರ ಯಾಕ್ರಿಪ್ಪ ಆ ಕ್ರಾಂತಿ ಮಾಡಿದ್ರಿಂದ ಇವರಿಗೆ ನಾಶವತ್ತು. ಯಾಕಂದ್ರ ಕೊಟ್ಟು ಬ್ರಿಟಿಷರು ಇವರಿಗೆ ಹಿಡಿದ ಗಲ್ಲಿಗೆ ಹಾಕಿದ್ರು. ಇದು ಕ್ರಾಂತಿಯ ಸ್ವಭಾವದಿಂದ. ಮತ್ತ ಕಲ್ಯಾಣದೊಳಗೆ ಎಷ್ಟೋ ಸಿಲಿಂಡರ್ ಇದ್ರು, ಆ ಸಿಲಿಂಡರ್ ಒಳಗೂ ಏನಪ್ಪಾ ಅಂತಂದ್ರ ಕ್ರಾಂತಿ ಅನ್ನುವಂಥದ್ದು ಹುಟ್ಟತಲ್ಲ ಅದು ಕಲ್ಯಾಣ ಕಟ್ಟಕರ ಓಣೆ ಆಯ್ತು. ಇದು ಕ್ರಾಂತಿದಿಂದ ಅನಾಹುತನೇ ಆಗ್ತೈತಿ ಕರೆ. ಅದು ಒಂದ ರೀತಿ ದಂಡಿಗೆ ಮುಟ್ಟಂಗಿಲ್ಲ. ಹೌದ್ರಿಪ್ಪ. ನೀವು ವಿಚಾರ ಮಾಡ್ರಿ, ಸಂಗೊಳ್ಳಿ ರಾಯಣ್ಣ ಕ್ರಾಂತಿ ಮಾಡದ ಒಪ್ಕೋತೀನಿ. ಆ ಕ್ರಾಂತಿದಿಂದ ಏನು ಸ್ವಾತಂತ್ರ್ಯ ಪಡಿಬೇಕಂತ ಹೇಳಿ ಆಸೆ ಇತ್ತು. ಆದ್ರ ಕರೆ ಸ್ವಾತಂತ್ರ್ಯ ಪಡೆಯುವುದು ಗುರಿ ಮುಟ್ಲಿಲ್ಲ. ಯಾಕಂದ್ರ ತಮ್ಮ ತಮ್ಮವ್ರೆ ತಮಗ ಮೋಸ ಮಾಡಿ ಅವರಿಗೆ ಏನಪ್ಪಾ ಅಂತಂದ್ರ ಕ್ರಾಂತಿ ಕಿಡಿ ಆರಿಸಿಬಿಟ್ರ. ಅದಕ್ಕೆ ಶಾಂತಿದಿಂದ ನಮ್ಮ ಮಹಾತ್ಮ ಗಾಂಧೀಜಿ ಅವರು ಸ್ವಾತಂತ್ರ್ಯವನ್ನು ಪಡೆದ್ರು. ಎಷ್ಟೋ ಮಂದಿ ವೀರ ಸೂರ್ಯರೆಲ್ಲ ಕ್ರಾಂತಿ ಮಾಡಿ ಇವರು ತಮ್ಮ ಪ್ರಾಣ ತ್ಯಾಗ ಮಾಡಿ ದೇಶಕ್ಕಾಗಿ ಮಡದ್ ಹೋದ್ರು. ಆದ್ರ ಕರೆ ಅದನ್ನ ಹಂಚಿಕೆಯಿಂದ ಶಾಂತ ರೂಪದಿಂದ ನಮ್ಮ ಮಹಾತ್ಮ ಗಾಂಧಿ ಸ್ವಾತಂತ್ರ್ಯ ಪಡೆದು ಎಲ್ಲಾ ನೋಟದೊಳಗೆ ಕುಲು ಕುಲು ನಕ್ಕೋತ್ ಕುಂದಿರ್ತಾರಿಪ್ಪ ಚಾಳಿಸ್ ಹಾಕೊಂಡು. ಮತ್ತ ಇವರೆಲ್ಲ ಕ್ರಾಂತಿ ಮಾಡಿದವ್ರದ್ದು ಯಾರ್ದು ನೆಪ್ಪೆ ಇಲ್ಲ, ಅದ್ರಾಗ ನೋಟಿಗೂ ಇಲ್ಲ, ಯಾವ ಇದ್ರಾಗೂ ಇಲ್ಲ. ಹೌದ್ ಹೌದ್ರಿಪ್ಪ. ಇದೆ ಅದ ನೋಡಿ ನಾ ಮುಚ್ಚಾಡ ತಿಳಿಮೆ ಹಂಗ ನಗ ಕಚ್ಚಂಡ್ರಿ. ಅದಕ್ಕ ಮಹಾತ್ಮ ಗಾಂಧಿ ಶಾಂತಿದಿಂದಲೇ ಏನಪ್ಪ ಅಂತಂದ್ರ ಸ್ವಾತಂತ್ರ್ಯ ಪಡೆದಾನ. ಹೌದ್ ಹೌದ್ರಿಪ್ಪ. ಹಾಡ್ ಹೇಳ್ರಿ. ಅದಕ್ಕ ಮನುಷ್ಯನಲ್ಲಿ ಶಾಂತಿ ಅನ್ನುವಂಥದ್ದು ಇತ್ತಪ್ಪ ಅಂತಂದ್ರ ಹೇಳ್ಯಾರ ಮಹಾತ್ಮರು ಏನಪ್ಪ ಅಂತಂದ್ರ ಏನ್ರಿಪ್ಪ ಸಿಟ್ಟು ತನ್ನ ವೈರಿ ಶಾಂತಿ ಪರರ ವೈರಿ. ಹೌದು ಹೌದ್ರಿಪ್ಪ. ನಾವು ಸಿಟ್ಟು ಮಾಡ್ದೆ ಅಂದ್ರೆ ನಮಗೆ ವೈರಿ ಹಾಕದ. ಅದಕ್ಕ ಶಾಂತಿ ಅನ್ನುವಂಥದ್ದು ನಮ್ಮಲ್ಲಿ ಇತ್ತಪ್ಪ ಅಂತಂದ್ರ ಒಳ್ಳೆ ಗುಣ ನಮ್ಮಲ್ಲಿ ಇರ್ತಾವ ಅಂತ ಹೇಳಿ ಹೇಳುತ್ತಾ ಮುಂದಿನ ಸಂದಿನೊಳಗೆ ಕ್ರಾಂತಿದಿಂದ ಯಾರ್ಯಾರ ಮುಕ್ತಿ ಹೊಂದ್ಯಾರ ಯಾರ್ಯಾರ ಮುಂದೆ ಹೋಗ್ಯಾರ ಅನ್ನುವಂಥದ್ದು ಹೇಳ್ತಾರ ಹೇಳ್ತಾರಿಪ್ಪ. ಅದಕ್ಕೆ ಶಾಂತಿದಿಂದ ನಮ್ಮ ಯಾರಪ್ಪ ಅಂತ ಹೇಳಿ ಕೇಳಿದ್ರ ಮಹಾತ್ಮ ಗಾಂಧಿಯವರು. ಹೌದು. ತಾವು ಸ್ವಾತಂತ್ರ್ಯವನ್ನು ಪಡೆದಾರ. ಹೌದು. ಇವರಲ್ಲದೇನೆ ಯಾವ ಸಾಮ್ರಾಟ ಅಶೋಕ ಆಗ್ಲಿ ಗೌತಮ್ ಬುದ್ಧ ಆಗ್ಲಿ ಅವರು ಶಾಂತಿದಿಂದ ಏನಪ್ಪಾ ಅಂತಂದ್ರ ಈ ಭವ ಗೆದ್ದು ಹೋಗ್ಯಾರ. ಹೌದು ಹೌದ್ರಿ. ಅವರು ಮೊದಲು ಎಲ್ಲ ಯುದ್ಧ ಮಾಡಿ ಕ್ರಾಂತಿ ಒಳಗೆ ಏನು ಇಲ್ಲ ಅಂತ ಹೇಳಿ ತಿಳ್ಕೊಂಡು ಶಾಂತ ಸ್ವರೂಪಕ್ಕೆ ಬಂದ ಗೌತಮ್ ಬುದ್ಧರ ಸಹಿತ ಅವರು ದೊಡ್ಡ ಸೆರಣರ ಮಾತ್ಮರಾಗಿ ಮರ್ತ್ಯದೊಳಗೆ ಕೀರ್ತಿ ಉಳಿಸ್ಯಾರ. ಹೌದು. ಅವರು ಹೋರಾಡಿದ್ರಪ್ಪ ಅಂತಂದ್ರ ಅವ್ರು ಹೋರಾಡಿ ಹೊಕ್ಕಿದ್ರ ಕರೆ ಅವ್ರ ತತ್ವ ಬೋಧ ಮರ್ತ್ಯದೊಳಗೆ ಇರ್ತಿದ್ದಿಲ್ಲ. ಹೌದು ಹೌದ್ರಿಪ್ಪ. ಅದಕ್ಕ ಶಾಂತಿ ಸ್ವರೂಪ ಅನ್ನುವಂಥದ್ದು ಹೆಚ್ಚಿಗೆ ಐತಿ. ಹೌದು. ಕ್ರಾಂತಿ ಅನ್ನುವಂಥದ್ದು ಅದು ಕಿಡಿ ಐತಿ. ಅದು ಸುಡ್ತೈತಿ, ಯಾವಾಗ ಸುಡ್ತೈತಿ ಹೇಳಕ್ ಆಗಂಗ. ಅದಕ್ಕಿರ್ಲಿ, ಯಥಾ ಪ್ರಕಾರ ಒಂದ್ ನಾಲ್ಕು ನುಡಿ ಚಾಲ ಹಾಡಿ ಮುಂದೆ ನಮ್ಮ ಸರ್ಜೋಡಿ ಕಲಾವಂತರಿಗೆ ಪಾಳೆ ಹೋಗ್ತದ. ಸಭಿಕರೆಲ್ಲ ಶಾಂತ ರೀತಿಯಿಂದ ಆಲಿಸ್ಬೇಕಂತ ಹೇಳಿ ಮತ್ತೊಮ್ಮೆ ಶರಣ ಶರಣಾರ್ಥಿ. ಹೌದು ಹೌದ್ರಿಪ್ಪ.